ಭಾರಿ ಮಳೆಗೆ ಭೂಕುಸಿತ, ಅಡಿಕೆ ತೋಟ ನೆಲಸಮ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ದೋಹದ ಖಾನ್ ಗ್ರಾಮದ ಬಳಿ ಭೂಕುಸಿತವಾಗುತ್ತಿದ್ದು ತಾನಿಗೆ ಬಾಯಲು ಸರ್ವೆ ನಂಬರ್ 36 ಗ್ರಾಮದ ರೈತರಾದ ಆಶಾ ಕೃಷ್ಣ ಎಂಬುವವರಿಗೆ ಸೇರಿದ 4 ಎಕರೆ ಅಡಿಕೆ ತೋಟ ಸಂಪೂರ್ಣವಾಗಿ ನೆಲಕಚ್ಚಿದ್ದು ಅಡಿಕೆಯ ಮರಗಳೊಂದಿಗೆ ಕಾಳು ಮೆಣಸು, ಏಲಕ್ಕಿ, ತೆಂಗು, ಸಿಲ್ವರ್, ಕಿತ್ತಳೆ, ಬಾಳೆ ಮುಂತಾದ ತೋಟದ ಬೆಳೆಗಳೆಲ್ಲವೂ ದರಶಾಯಿಯಾಗಿವೆ ಎಂದು ನಂದಿಬಟ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಬೂಬ ಕುಟ್ಟಿ ತಿಳಿಸಿದರು. ಈ ಭಾಗದಲ್ಲಿ ಕಳೆದ ಒಂದು ವಾರದ ಹಿಂದೆ ಭೂಮಿ ಬಿರುಕು ಬಿಟ್ಟಿದ್ದು ದಿನದಿಂದ ದಿನಕ್ಕೆ ಬಿರುಕು ಹೆಚ್ಚಾಗುತ್ತಿದ್ದು ಈ ವ್ಯಾಪ್ತಿಯ ಜಮೀನುಗಳಲ್ಲಿ ಬೆಳೆದಿದ್ದ 20 ವರ್ಷ ಪ್ರಾಯದಲ್ಲಿದ್ದು ಫಸಲು ಬಿಡುತ್ತಿದ್ದ ತೋಟದ ಬೆಳೆಗಳೆಲ್ಲವೂ ನೆಲಕ್ಕುರುಳಿ ಇರುವುದರಿಂದ ಈ ಜಮೀನನ್ನೇ ನಂಬಿ ಜೀವನ ನಡೆಸುತ್ತಿದ್ದ ಬಡ ಕುಟುಂಬ ರೈತರಿಗೆ ದಿಕ್ಕೆ ತೋರಿಸಿದಂತಾಗಿದ್ದು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರದ ವತಿಯಿಂದ ಪ್ರಕೃತಿ ವಿಕೋಪ ಯೋಜನೆ ಅಡಿಯಲ್ಲಿ ಪರಿಹಾರ ದೊರಕಿಸಿ ಕೊಡುವಂತೆ ನಮ್ಮ ರೈತರು ಮನವಿ ಮಾಡಿದ್ದಾರೆ. ಪ್ರದೀಪ್ HENK, ಸ್ಟೇ ಬಿಫೋರ್ ನ್ಯೂಸ್, ತರೀಕೆರೆ.